ಆತ್ಮೀಯರೇ, ನಾನು ಡಾಕ್ಟರ್ ಅರುಣಸ್ಕೋಪ ಮಾತಾಡ್ತಾ ಇರೋದು. ನಾನು ಈ ದಿನ ಒಂದು ಬಹಳ ಒಂದು ದುಃಖದಾಯಕವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೆ ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿದ್ದಂಥವರು ಮಾನ್ಯ ಭದ್ರಾವತಿಯ ಮಾಜಿ ಶಾಸಕರಾದ ಅಪ್ಪಾಜಿ ಗೌಡ ಅವರು. ಮನೆಯಲ್ಲಿ ನಾನು ಯಜಮಾನ ಅನ್ನೋದಕ್ಕಿಂತ ಈ ವಿಚಾರದಲ್ಲಿ ಅವಳೇ ಯಜಮಾನರು. ನನಗೆ ಊರಿಗೆ ಲೀಡರ್ಶಿಪ್ ಮಾಡಿದ್ರು, ಮನೆಗೆ ಅವಳೇ ಯಜಮಾನರು. ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕೆಂದರೆ ಭಾಳ ತುಂಬ ಗಂಭೀರವಾಗಿ ನನ್ನನ್ನು ಸೇರಿಸಿ ಹಾಕ್ಕೊಂಡು ಬಂದಿದ್ದಾಳೆ ಅವಳು. ಇಲ್ಲಾಂದರೆ ನಾವಿಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಗೊತ್ತಿರೋ. ಯಾಕೆಂದರೆ ನಿಮಗೊಂದು ವಿಚಾರ ಹೇಳ್ತೀನಿ, ಕಳೆದ 10 ವರ್ಷ ಹತ್ತು ವರ್ಷಗಳ ಕಾಲ ಬಹುತೇಕ ನನ್ನನ್ನು ಪೂರ್ಣ ಸಾಕ್ತಾಳು, ಧೈರ್ಯ ತುಂಬಿದಾಳೆ ಅವಳು. ಇಲ್ಲಾರ ಆಗ್ತಿರಲಿಲ್ಲ ಕಷ್ಟ ಆಗೋದು ಈ 10 ವರ್ಷಗಳ ಕಾಲ. ಯಾಕೆಂದರೆ ನಾನು 2 ರಿಸಮ್ MLA ಆದಾಗಲೂ ನನ್ನ ಅಕೌಂಟಲ್ಲಿ 100 ರೂಪಾಯಿ ಇಲ್ಲ. MLA ಆದಾಗ ಏನು ಮಾಡ್ತಾ ಇದ್ದೇನೋ, MLA ಆಗದೆ ಇದ್ದಾಗಲೂ ಹಾಗೆ ಮಾಡಬೇಕು. ಆ ಸಂದರ್ಭದಲ್ಲಿ ನನಗೆ ಏನಾದರೂ ಇಲ್ಲ ಅಂತ ಹೇಳಿದಾಗ ತುಂಬ ಹೆಚ್ಚು ರೀತಿಯಲ್ಲಿ ನನ್ನ ಶಕ್ತಿ ತುಂಬಿದಂತಾಳು ಅವಳು. ಹಾಗಾಗಿ ನಾನು ಈ ಯಜಮಾನ ನಾನು ಅನ್ನೋದಕ್ಕಿಂತ ನನ್ನ ಮನೆಗೆ ಯಜಮಾನೇ ಅವಳೇನೆ ಅವಳು. ಅದರಲ್ಲೇನು ಹೇಳ, ನನಗೆ ಹವ್ಯಾಸ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕಬಡ್ಡಿ ಆಟಗಾರ, ನಾನು MGSಅಲ್ಲಿ ವಿನ್ನರ್, ನಾನು ಕ್ಯಾಪ್ಟನ್ಸಿಯಲ್ಲಿ ಭದ್ರಾ ಕಾಲೇಜ್ ನಮ್ಮ ಸರಮಿ ಕಾಲೇಜಿನಲ್ಲಿ MGS ಮೈಸೂರಲ್ಲಿ ವಿನ್ನರ್ಸ್ ನಾನು ಕಬಡ್ಡಿ ಆಟಗಾರ. ಅದು ಬಿಟ್ಟರೆ ಸ್ವಲ್ಪ ದಿನ ಸೆಟ್ಲಿಕ್ಕೆ ಹಾಕಾಡ್ತಿದ್ವಿ, ಸ್ವಲ್ಪ ದಿನ ವಾಕ್ ಮಾಡ್ತಿದ್ವಿ ನಾನು ನಮ್ಮ ಕರಿಯಮ್ಮ. ಈ ಜನರ ಮಧ್ಯೆ ಅದು ಆಗೋಕ್ಕಾಗಲಿಲ್ಲ. ಕಾರಣ ಯಾಕೆಂದರೆ ನಾನು ಮಲಗದೆ ರಾತ್ರಿ 12-12 ಮಲಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್, 6 ಗಂಟೆಗೆ ಎದ್ದು ವಾಕ್ ಮಾಡುವಂಥ ಪರಿಸ್ಥಿತಿಗೆ ಹೋಗಕ್ಕೆ ಆಗೇ ಇಲ್ಲ. ಯಾಕೆಂದರೆ ಬೆಳಗ್ಗೆ ನಾವು ಮನೆ 9:30-10 ಗಂಟೆ ಬಿಟ್ಟರೆ ರಾತ್ರಿ 12:00-12:30 ನಮ್ಮ ಕಾರ್ಯಕ್ರಮ. ಅದರಿಂದ ವಾಕ್ ಹೋಗಿ ಒಂದು 20 ದಿನ ಹೋದ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ, ಈ ವಾಕ್ ಮಾಡಬೇಕಾದ್ರೆ ನಮಸ್ಕಾರ ಮಾಡಬೇಡಿ, ಬಾಯಿ ಬಿಡಬೇಡಿ ಅಂತ ಹೇಳ್ತಾರೆ. ನಾವು ನಮಸ್ಕಾರ ಮಾಡಿದ್ರೆ 10 ಗಂಟೆ ಮೇಲೆ ಫೋನಲ್ಲಿ ಬೈಗ್ಳಕ್ಕೆ ಕೇಳಬೇಕು, ಏನು ಸರ್ ಒಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ತೊಗೊಳ್ಳಲ್ಲ ನೀವು, ಆಗಲೇ ಜಂಬ ಬಂದುಬಿಟ್ಟಿದೆ ಬಿಡಿ ಸರ್ ಅಂತಾರೆ. ಈ ವಾಕ್ ಮಾಡೋದ್ರಿಂದ ತಾನೇ ಈ ಸಮಸ್ಯೆ, ಹಂಗಾಗಿ ವಾಕ್ ಮಾಡೋದೇ ಬೇಡ ಅಂತೇಳಿ ನಿಲ್ಲಿಸ್ಬಿಟ್ವಿ. ಅದು ಇದು ಇಲ್ಲಿ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್, ನನ್ನ ಪೂರ್ಣ ಜೀವನನ ಇದಕ್ಕೆ ಬಳಸ್ಕೊಂಡಿದ್ದೀನಿ. ತುಂಬ ಆಸೆ ಪಟ್ಟಿರೋ ನಾನು ರಾಜಕಾರಣನ, ವಿಶೇಷವಾಗಿ ಎಲ್ರಿಗೂ ವಿಭಿನ್ನ ರೀತಿಯಲ್ಲಿ ಪರಿಚಯ ಮಾಡಿಸ್ಬೇಕು ಅಂಥೇಳಿ ನನ್ನ ಕಲ್ಪನೆ ಇದೆ. ಈ ಮಧ್ಯವರ್ತಿಗಳ ಮುಖೇನ ಜನ ಕಾಣಬೇಕು, ಅವನಿಗೆ ಸುಳ್ಳು ಹೇಳಬೇಕು, ಆ ಥರ ಏನಿದೆ ಹೇಳ್ಕೊಳ್ಬೇಕು, ನಾನೇ ನೇರವಾಗಿ ಹೇಳಬೇಕು, ನಾನೇ ಪರಿಚಯ ಮಾಡಿಕೊಳ್ಬೇಕು. ಬೈಯೋದಿದ್ರು ನಾನೇ ಬೈಬೇಕು ಅವನಿಗೆ, ಬೈಸ್ಕೊಳ್ಳೋದಿದ್ರು ನಾನೇ ಬೈಸ್ಕೋಬೇಕು ಅಂತ ಹೇಳೋವಂಥವನು. ಈ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ರೋಗವಾಗಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿಲ್ಲ. ನೇರವಾಗಿ ನಾನು ಅದನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ನನಗೆ 2 ಜನ ಮಕ್ಕಳು, ಒಬ್ಬ ಮಗ, ಒಬ್ಬ ಮಗಳು. ಒಬ್ಬ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ, ಒಂದು ಗಂಡು ಮಗು ಇದೆ. ನಮ್ಮ ಮಗಳು ಪಾಂಡವಪುರದಲ್ಲಿ ಅಣ್ಣೇಗೌಡರು ಅಂತೇಳಿ ಅವ್ರ ಮಗ ಅರವಿಂದ ಇದ್ದ ಡಾಕ್ಟ್ರು, ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ 2 ಜನ ಮಕ್ಕಳಿದ್ದಾರೆ, ಕುಟುಂಬ. 2 ಜನ ಮಕ್ಕಳು ಈ ನಮ್ಮಲ್ಲಿ, ನಮಗೆ ನಾನು ನನ್ನ ಹೆಂಡತಿ ಇಬ್ಬರು ಬಿಟ್ಟರೆ ನಮ್ಮಲ್ಲೂ ಯಾರೂ ಇಲ್ಲ. ಈಗ ನಮ್ಮ ಮಕ್ಕಳು ಅಂತಲೇ ಅವ್ರನ್ನ ಸಾಕೊಂಡಿದ್ದೀವಿ. ಇಲ್ಲೇ ಅವರಿಲ್ಲೇ ಇದ್ದಾರೆ, ಇಲ್ಲೆಲ್ಲ ಒಳಗಡೆ ಇದ್ದಾರೆ. ನಮ್ಮ ಮಕ್ಕಳು ಅಂತಲೇ ಸಾಕೊಂಡಿದ್ದೀವಿ. ನಮ್ಮ ಮಗ ಅವ್ರು ಬೇರೆ ಇದ್ದಾನೆ ಅಂದರೆ ಅವ್ನ ಮಗ ಬಂದು ಇಲ್ಲಿ ಹೋಗ್ತಾನೆ, ನಮ್ಮ ಜೊತೇಲಿ ಬಂದು ಹೋಗ್ತಾನೆ. ನನ್ನ ಮಗ ಈಗ ಇದು 2nd ಬಾರಿ ಕೌನ್ಸಿಲರ್ ಆಗಿದ್ದಾನೆ, ವಿದ್ಯಾವಂತ ಇದ್ದಾನೆ, ಜನರ ಸೇವೆ ಮಾಡ್ಕೊಂಡಿದ್ದಾನೆ.